ಚಿಕ್ಕಮಗಳೂರಿನಲ್ಲಿ ಕಾಡಾನೆಗಳ ಗುಂಪಿನಿಂದ ಮರಿಯಾನಿಯೊಂದು ಮಿಸ್ ಆಗಿದೆ. ಬಾ ಅಂದರೆ ಹತ್ತಿರ ಬರುತ್ತೆ, ಹೋಗು ಅಂತ ಹೇಳಿದ್ರೆ ಆ ಕಡೆ ಹೋಗುತ್ತೆ. ಅಷ್ಟು ಮಟ್ಟಿಗೆ ಹೇಳಿದ ಮಾತನ್ನು ಕೇಳುವಂತಹ ಪುಟ್ಟ ಮರಿ ಮಿಸ್ ಆಗಿಬಿಟ್ಟಿದೆ. ಚಿಕ್ಕಮಗಳೂರಿನ ಮೂಡಿಗೆರೆ ಬೇಲೂರು ಚೀಕನಹಳ್ಳಿ ಇದೆ, ಆ ಚೀಕನಹಳ್ಳಿಯಲ್ಲಿ ಆ ಪುಟ್ಟ ಮರಿ ಪತ್ತೆಯಾಗಿದೆ. ಹೇಳಿದ ಮಾತನ್ನು ಕೇಳುವಂತಹ ಪುಟ್ಟ ಪುಟ್ಟ ಹೆಜ್ಜೆ ಹಾಕುವಂತಹ ಕಾಡಾನೆ ಮರಿಯನ್ನು ನೋಡಿ ಎಲ್ಲರೂ ಕೂಡ ಬಹಳ ಖುಷಿಯಾಗಿದ್ದಾರೆ. ಹೆತ್ತಮ್ಮನನ್ನು ಕಳ್ಕೊಂಡು ಬಹಳ ಅನಾಥ ಪ್ರಜ್ಞೆಯನ್ನು ಅದು ಒಳಗೊಂಡಿದೆ ಕಾಡಾನೆಯ ಆ ಪುಟ್ಟ ಮರಿ. ನಿಜಕ್ಕೂ ಕೂಡ ಈ ಕಾಡಾನೆಗಳಿರ್ಬೋದು ಅಥವಾ ಈ ಪ್ರಾಣಿಗಳ ಪುಟ್ಟ ಪುಟ್ಟ ಮರಿಗಳನ್ನು ನೋಡೋದಕ್ಕೆ ಒಂದು ರೀತಿ ಚೆಂದ. ಬಟ್ ಈ ಮರಿಯ ವಿಷಯಕ್ಕೆ ಬರೋದಾದರೆ ತನ್ನ ಗುಂಪಿನಿಂದ ಅದು ತಪ್ಪಿಸ್ಕೊಂಡ್ಬಿಟ್ಟಿದೆ, ತನ್ನ ತಾಯಿಯಿಂದ ತಪ್ಪಿಸ್ಕೊಂಡಿದೆ. ನೀವು ಗಮನಿಸಬಹುದು ಎಲ್ಲೇ ಕಾಡಾನೆಗಳು ಅಂದ ಸಂದರ್ಭದಲ್ಲಿ ಅಥವಾ ಬನ್ನೇರ್ಘಟ್ಟ ಇರ್ಬೋದು, ಬಂಡೀಪುರ ಇರ್ಬೋದು, ಈ ಮಡಿಕೇರಿ, ಸಕಲೇಶ್ಪುರ ಈ ಭಾಗದಲ್ಲಿ ನೀವು ಆನೆಗಳನ್ನು ನೋಡಿದ್ರೆ ಹಿಂಡು ಹಿಂಡಿರುತ್ತೆ. ಸುಮಾರು 10-11 ಆನೆಗಳು ಒಟ್ಟೊಟ್ಟಿಗೆ ಹೋಗ್ತಿರ್ತವೆ. ಇನ್ನು ಆನೆಗಳ ವಿಷಯಕ್ಕೆ ಬರೋದಾದರೆ ಪುಟ್ಟ ಪುಟ್ಟ ಆನೆಗಳು ತನ್ನ ತಾಯಿಯನ್ನು ಆಶ್ರಯಿಸಿರ್ತವೆ, ಹಿಂದೆ ಮುಂದೆನೇ ಓಡಾಡ್ತಿರ್ತವೆ. ಬಟ್ ಇದು ಹೇಗೆ ಮಿಸ್ ಆಯಿತೋ ಗೊತ್ತಿಲ್ಲ. ನೀವು ನೋಡ್ತಾ ಇದ್ದೀರಿ ದೃಶ್ಯದಲ್ಲಿ ಆ ಪುಟ್ಟ ಮರಿಯಾನೆ ಮಿಸ್ ಆಗಿಬಿಟ್ಟಿದೆ. ಅನಾಥ ಪ್ರಜ್ಞೆ, ಯಾಕಂದರೆ ತಾಯಿ ಎಲ್ಲಿದೆಯೋ ಏನೋ ಗೊತ್ತಿಲ್ಲ. ಆದರೆ ಚಿಕ್ಕನಹಳ್ಳಿ ಬಳಿ ಇದು ಕಂಡಿದೆ, ಅಲ್ಲಿರುವಂತಹ ಗ್ರಾಮಸ್ಥರು ಅದನ್ನು ರಕ್ಷಣೆ ಮಾಡಿದ್ದಾರೆ. ನೋಡಿ, ಇದನ್ನು ಗಮನಿಸಬಹುದು. ಬಾ ಅಂತ ಹೇಳಿದ್ರೆ ಬರುತ್ತೆ, ದೂರ ಹೋಗಂದ್ರೆ ಹೋಗುತ್ತೆ. ಹೇಳಿದ ಮಾತನ್ನು ಕೇಳುವಂತಹ ಪುಟ್ಟ ಆನೆ ತನ್ನ ತಾಯಿಗಾಗಿ ಪರಿತಪಿಸ್ತಾ ಇದೆ. ಈ ಮರಿಯಾನಿಯನ್ನು ತನ್ನ ತಾಯಿ ಹತ್ರ ಸೇರಿಸಬೇಕು ಅಂತ ಕೂಡ ಅರಣ್ಯ ಅಧಿಕಾರಿಗಳು ಪರದಾಟವನ್ನು ನಡೆಸ್ತಾ ಇದ್ದಾರೆ. ಗುಂಪಿನಿಂದ ಬೇರ್ಪಟ್ಟ ಮರಿಯನ್ನು ಆನೆಗಳ ಗುಂಪು ಹತ್ತಿರ ಸೇರಿಸುವುದಿಲ್ಲ, ಅದನ್ನು ಕೂಡ ಗಮನಿಸಬೇಕು ನಾವು. ಆನೆಗಳ ಗುಂಪು ಮರಿಯನ್ನು ಬಿಟ್ಟು ಎಲ್ಲಿಗೆ ಹೋಗಿವೆ ಅಂತ ಇದುವರೆಗೂ ಯಾವುದೇ ರೀತಿಯ ಮಾಹಿತಿ ಇಲ್ಲ. ಶತಾಯಗತಾಯ ಮರಿಯನ್ನು ಅಮ್ಮನ ಬಳಿ ಸೇರಿಸುವುದಕ್ಕೆ ಅಧಿಕಾರಿಗಳು ಬಹಳಷ್ಟು ಕಸರತ್ತನ್ನು ನಡೆಸ್ತಾ ಇದ್ದಾರೆ. ನೋಡಿ, ಮೂಡಿಗೆರೆ ಸಕಲೇಶ್ಪುರ ಗಡಿಯಲ್ಲಿ ಕಾಡಾನೆಗಳು ಅತಿ ಹೆಚ್ಚು ಬೀಡ್ಬಿಟ್ಟಿರ್ತವೆ. ಆ ಕಡೆ ಏನಾದ್ರು ಹೋಗಿರ್ಬೋದು ಅಂಥೇಳಿ ಅರಣ್ಯ ಅಧಿಕಾರಿಗಳು ಒಂದಷ್ಟು ಪ್ರಯತ್ನವನ್ನು ಮಾಡ್ತಿದ್ದಾರೆ. ಆದಷ್ಟು ಬೇಗ ಈ ಮರಿ ಆನೆ ತಾಯಿ ಆನೆಯನ್ನು ಸೇರಿಕೊಳ್ಳಿ ಅನ್ನೋದು ಕೂಡ ನಮ್ಮ ಆಶಯವಾಗಿದೆ. ಪ್ರತಿ ಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.